ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರಲಿ ಪ್ರೇಮ್. ಇದೇ ಫೆಬ್ರವರಿ 14ನೇ ತಾರೀಕು, ಹೋದ ವರ್ಷ ಪುಲ್ವಾಮದಲ್ಲಿ ಏನು ನಮ್ಮ ಯೋಧರ ಮೇಲೆ ಅಟ್ಯಾಕ್ ಆಯಿತು, ಅವರಷ್ಟು ಜನ ಅಮರರಾದರು, ಅವರಿಗೆ ಇವತ್ತಿನ ದಿನ ನಮ್ಮ ಹೃದಯಪೂರ್ವಕ ವಂದನೆಗಳು, ಸಲ್ಯೂಟ್ ನಿಮಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಆತ್ಮ ಎಲ್ಲೇ ಇದ್ದರೂ ನಿಮ್ಮ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದಾದಮೇಲೆ ಅದರ ನಂತರ ಪ್ರೇಮಿಗಳ ದಿನಾಚರಣೆ. ಸೊ ಎಲ್ಲ ಪ್ರೇಮಿಗಳಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಈ ಸಂದರ್ಭದಲ್ಲಿ ನಿಮಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ರೇಮಿಗಳು ಇವತ್ತಿನ ದಿನ ಒಬ್ಬರು ಮೈಯನ್ನ ಇನ್ನೊಬ್ರು ಎಷ್ಟು ಸರಿ ಮುಟ್ಕೊಂಡ್ರಿ ಅನ್ನೋದಕ್ಕಿಂತ ಒಬ್ಬರ ಮನಸ್ಸನ್ನ ಇನ್ನೊಬ್ರು ಎಷ್ಟು ಸರಿ ತಟ್ಟಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಪ್ರೀತಿಯಲ್ಲಿ ನಂಬಿಕೆ ಇರಲಿ, ವಿಶ್ವಾಸ ಇರಲಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ನಿರಂತರವಾಗಿ ಜೀವನದಿಯಾಗಲಿ ಅಂತ ಈ ವ್ಯಾಲೆಂಟೈನ್ಸ್ ಡೇಗೆ ಹಾರೈಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಸಹ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಲವ್ ಯು. ಸ್ಟೇ ಲವ್ಲಿ.